ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದ್ದೀವಿ. ಬರೀ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಬಂದು ವಿಡಿಯೋ ಶನಿವಾರ ಮತ್ತು ಭಾನುವಾರದ ಲಾಗು. ಫ್ರೆಂಡ್ಸ್, ಶನಿವಾರ ಬೆಳಿಗ್ಗೆ ನಾನು ತರಕಾರಿನೆಲ್ಲ ಹೆಚ್ಕೊಳಕತ್ತಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ತರಕಾರಿನ ಎಲ್ಲ ಕ್ಲೀನಾಗಿ ಹೆಚ್ಚಿ ನೀರಾಗಿ ಹಾಕಿ ಹೆಚ್ಕೊಂಡು ಮಾಡ್ತಾಯಿದ್ದೀನಿ, ಪಲಾವ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಮನೆಯಾಗ, ಹಂಗಾಗಿ ಪಲಾವ್ ಮಾಡಿಬಿಡು ಅಂತಂದರು. ಅವತ್ತು ಶನಿವಾರ ಬೇರೆ, ರಾತ್ರಿ ನಾವು 1 ಗಂಟೆಗೆ ಮಕ್ಕೊಂಡಿದ್ದೀವಿ ನೋಡಿರಿ. ತೋರಿಸಿದ್ದೆ ನಾನು ನಿಮಗೆ ಹಳೆ ವಿಡಿಯೋದೊಳಗೆ, ಇದ್ರ ಹಿಂದಿನ ವಿಡಿಯೋ. ಶೇಂಗಾದ ಹೋಳಿಗೆ ಮಾಡಿಬಿಟ್ಟು ಲೇಟಾಗಿ ಮಕ್ಕೊಂಡಿದ್ವಲ್ಲ, ಬೆಳಿಗ್ಗೆನೂ ಕೂಡ ಒಂದು ಸ್ವಲ್ಪ ಲೇಟನ ಆಯಿತು ಎದ್ದೇಳೋದು. ಮತ್ತು ಇದು ಏನಪ್ಪ ಅಂದರೆ, ಸಂಕ್ರಾಂತಿ ಹಬ್ಬ ಇತ್ತಲ್ಲ, ಸಂಕ್ರಾಂತಿ ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟನೂ ಆಗಿತ್ತು. ಅವತ್ತು ಎದ್ದಾಗ ಮತ್ತು ಪಲಾವ್ ಮಾಡಿಬಿಟ್ರೆ ಹೊಟ್ಟೆ ತುಂಬುತ್ತೆ ಅಂಥೇಳಿ ಪಲಾವ್ ಮಾಡೋಕ್ಕೆ ಎಲ್ಲ ತರಕಾರಿ ಹೆಚ್ಕೊಳಕತ್ತೀನಿ. ಫ್ರೆಂಡ್ಸು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಮಸಾಲೆ ರುಬ್ಬಾಕ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಕರಿಬೇವು ಒಗ್ಗರಣೆಗೆ, ಶುಂಠಿನ ಸಿಪ್ಪಿ ಸುಲ್ಕೊಳಕತ್ತೀನಿ ನೋಡಿರಿ. ಈಗ ಫಸ್ಟ್ ಎಲ್ಲನೂ ಕ್ಲೀನಾಗಿ ಸಿಪ್ಪಿ ಗಿಪ್ಪಿ ತೊಕ್ಕೊಳೋದು ಅದು ಏನಾದ್ರು ಇತ್ತಂದ್ರೆ ಎಲ್ಲ ತೆಗೆದುಬಿಟ್ಟು ಒಂದು ಪುಟ್ಟಿಯೊಳಗೆ ನೀರು ಹಾಕಿಟ್ಟಿ ನೋಡಿರಿ. ಆ ನೀರಾಗಿ ಹಾಕಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಅದು ಕಸನ ಒಂದು ಬಟ್ಲ ಇಟ್ಕೊಂಡಿರ್ತೀನಿ ದುಂಡದ್ದು, ಆ ಬಟ್ಲದಾಗ ಹಾಕಿ ಆಮೇಲೆ ನಾನು ಡಸ್ಟ್ಬಿನ್ಗೆ ಹಾಕ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಈಗ ನೋಡ್ಬೋದು ಇದು ಬೀನ್ಸು ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು ಎಳೆಯದು, ಭಾಳ ರುಚಿ ಇರ್ತೈತಿ ಈ ಬೀನ್ಸು. ಅದೇ ಒಂದು ದುಂಡಾಗಿ ಬರ್ತವೆ ನೋಡಿರಿ ಆ ಬೀನ್ಸ್, ಅಷ್ಟೊಂದು ಟೇಸ್ಟ್ ಇರೋಲ್ಲ, ಇವಾಗ ಟೇಸ್ಟ್ ಇರ್ತಾವೆ. 2 ಕ್ಯಾರೆಟನ್ನು ದುಂಡು ದುಂಡಾಗನ ಹೆಚ್ಕೊಳಕತ್ತೀನಿ, ಯಾಕಂದ್ರೆ ಚಿಕ್ಕ ಚಿಕ್ಕದಿತ್ತು ಹಾಗಾಗಿ ದಪ್ಪ ಇರಲಿಲ್ಲ, ತೆಳ್ಳಗಿದ್ವಲ್ಲ, ದುಂಡಾಗನ ಹೆಚ್ಕೊಂಡೆ. ಈಗ ಈ ಆಲೂಗಡ್ಡಿನ ಹೆಚ್ಕೊಳಕತ್ತೀನಿ ನೋಡಿರಿ. ಫ್ರೆಂಡ್ಸ್, ಈಗ ಇನ್ನೇನು ತಕ್ಷಣಕ್ಕೆ ನಾನು ಒಗ್ಗರಣೆ ಕೊಟ್ಬಿಡ್ತೀನಲ್ಲ, ಹಂಗಾಗಿ ಆಲೂಗಡ್ಡಿನ ನೀರಾಗಿ ಹಾಕಿಲ್ಲ. ನಾವೇನಾದರೂ ಆಲೂಗಡ್ಡೆ ಹೆಚ್ಚಿ ಹಂಗೆ ನಾವು ಇಟ್ವಿ ಅಂತಂದ್ರೆ ಅದು ಇದು ಕಪ್ಪಾಗುತ್ತೆ. ಫ್ರೆಂಡ್ಸ್, ನೀರಾಗಿ ಹಾಕಲಿಲ್ಲ ಅಂದ್ರೆ ನಾನು ಇನ್ನೇನು ಒಗ್ಗರಣೆ ಕೊಡೋದಷ್ಟೇ ಕೆಲಸ ಅಂತ ಹೇಳಿಬಿಟ್ಟು ನೀರಾಗಿ ಹಾಕಲಿಲ್ಲ. ಫಸ್ಟ್ ನೀರಾಗಿ ಹಾಕಿದ್ದೆ, ಆಮೇಲೆ ಹೆಚ್ಕೊಂತೆ. ಈಗ ಎಲ್ಲನೂ ಹೆಚ್ಚಿಬಿಟ್ಟು ಈಗ ಪಲಾವು ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಎಲ್ಲರೂ ತಿನ್ಬೇಕು ಈಗ ಮುಖ ತೊಳ್ಕೊಂಡು. ಇಲ್ಲಿ ನೋಡ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಕಾಳು ಪಲ್ಯ ಮಾಡಬೇಕು, ಮಡ್ಕೆ ಕಾಳು ನೆನೆಸಿ ಮೊಳಕೆ ಬರೆಸಿದ ಮಡ್ಕೆ ಕಾಳು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅದು ಹಬ್ಬದ ದಿವಸ ಮಾಡೋಕ್ಕಾಗಲಿಲ್ಲ, ಮರುದಿನ ಮಾಡಿಕೊಂಡೆ. ಈಗ ಎಲ್ಲರಿಗೆ ಹಾಕಿ ಕೊಡೋಕ್ಕೆ ತೆಳಗಿಟ್ಕೊಳಕತ್ತೀನಿ, ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋವು ಬರ್ತಾವೆ ಅಂತ ಹೇಳಿಬಿಟ್ಟು ತೆಳಗ ಕೂತ್ಕೊಂಡು ಎಲ್ಲರಿಗೆ ಅದನ್ನು ಕುಕ್ಕರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಕೆಳಗಡೆ ಹಂಗೆ ಬರೀ ಅನ್ನ ಇರುತ್ತೆ, ಮೇಲುಗಡೆ ಎಲ್ಲ ಮಸಾಲೆ ತರಕಾರಿ ಎಲ್ಲ ಮೇಲುಗಡೆ ನಿಂತ್ಕೊಂಡ್ಬಿಟ್ಟಿರ್ತೈತಿ, ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಫ್ರೆಂಡ್ಸ್, ಈಗ ನೋಡ್ಬೋದು ಮೊಸರು ಬಜ್ಜಿನೂ ಒಂದೊಂದು ಬಟ್ಲಕ್ಕೆ ಹಾಕಿಟ್ಟೀನಿ. ನಮ್ಮವ್ವ, ನಮ್ಮ ತಂಗಿ, ನಮ್ಮ ಮನೆಯವ್ರಿಗೆ ಎಲ್ಲರಿಗೆ ಹಾಕಿಡಾಕತ್ತೀನಿ. ಫ್ರೆಂಡ್ಸ್, ಹಾಗೆ ಆವತ್ತು ಶನಿವಾರ ಆಗಿತ್ತು. ಶನಿವಾರದ ದಿವಸ ನಮ್ಮ ಮನೆಯವರು, ಸಹೋದರ ಮಾವನ ಮಗಳು ಇಲ್ಲೇ ಬೆಂಗಳೂರಾಗ ಇರ್ತಾರೆ, ಅವರು ಇಬ್ಬರು ಅಣ್ಣ ತಂಗಿ. ಆಕೆ ಬಂದಿದ್ಲು ಗೀತಾ ಅಂತ ಹೇಳಿಬಿಟ್ಟು, ಆಕೆ ಗಂಡ ಮತ್ತು ಮಕ್ಕಳು ಇಬ್ಬರು, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಮಕ್ಕಳು ಅದರ ಆಕೆಗೆ ಬಂದಿದ್ದರು. ಮೊನ್ನೆ ರೀಸೆಂಟಾಗಿ ಅವರಪ್ಪ ತೀರ್ಕೊಂಡ ಗೀತಾರಪ್ಪ, ಹಂಗಾಗಿ ಬೇಜಾರಾಗಿತ್ತು ಆಕೆಗೂ ಭಾಳ. ಎಲ್ಲಿ ಊರಿಗೆ ಹೋಗಿ ಬಂದು ಒಂದು 15 ದಿವಸ ಆಗಿತ್ತಂತ ಬೇಜಾರಾಗ್ತಾಯಿತ್ತಂತ ನಮ್ಮನ್ನು ಕರೆದು ಮನೆಗೆ, ಬಾರ್ರಿ ಅಕ್ಕ ಮನೆಗೆ, ನಮ್ಮ ಮನೆಗೆ ಒಟ್ಟು ಬರೋದೇ ಇಲ್ಲ ನೀವು ಅಂತಂದು. ಹಿಂಗೆ ನಾವೇನು ಕರ್ಕೊಂಡು ಎಲ್ಲಿ ಓಡಾಡೋಕ್ಕಾಗಲ್ಲ, ಹಂಗಾಗಿ ಬರೋಕ್ಕಾಗಿಲ್ಲ, ಬರ್ತೀವಿ ತಗೋ ಅಂತ ಅಂದೆ. ಮತ್ತು ಯಾವಾಗ ಬರ್ತೀರಿ ನೋಡುವ, ನಾನು ಇಷ್ಟು ಕರಿತೀನಿ ಬರೋದೇ ಇಲ್ಲ ಅಂತಂದು. ಮತ್ತು ನಾನಂದೆ, ಇಲ್ಲ ಈಗ ನಮಗೆ ಬರೋಕ್ಕಾಗಲ್ಲ, ಮದುವೆಗೆ ಹುಷಾರಿಲ್ಲ, ಇಲ್ಲೇ ನಮ್ಮ ಮನೆಯಾಗ ಬಂದಾಳ, ಹಂಗಾಗಿ ಬರೋಕ್ಕಾಗಲ್ಲ, ಮತ್ತೆ ಯಾವಾಗಾರ ಬರ್ತೀವಿ, ಇವಾಗ ಹಬ್ಬ ಐತಲ್ಲ ನೀವೇ ಬಂದುಬಿಡ್ರಿ ಅಂತ ಅಂದೆ. ಬಂದಿದ್ಲಕ್ಕಿ ಶನಿವಾರ ದಿವಸ ವಿಡಿಯೋ ಮಾಡ್ಕೊಲ್ಲೇನೋ ಅಂತ ಕೇಳಿದೆ. ಬಟ್ ಆಕಿ ಬೇಜಾರಲ್ಲಿ ಇದ್ಲು, ಅವ್ರ ಅಪ್ಪ ತೀರ್ಕೊಂಡಿದ್ರಲ್ಲ ಹಂಗಾಗಿ ತುಂಬ ಬೇಜಾರನೇ ಆಗಿದ್ಲು. ಹಂಗಾಗಿ ಒಂದೇ ಸಲ ಕೇಳಿದೆ ನಾನು ವಿಡಿಯೋ ಮಾಡ್ಕೊಲ್ಲ ಅಂತಂದು.
ಆಕಿ ಏನು ಮನಸ್ಸಿಲ್ಲ ಬಿಡ ಅಕ್ಕ, ಏನು ಬೇಜಾರ, ತುಂಬ ಬೇಜಾರಾಗೈತಿ ನಂಗೆ ಮನಸ್ಸಿಗೆ ಅಂತಂದಳು. ಹಂಗಾಗಿ ನಾನು ಜಾಸ್ತಿ ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ, ವಿಡಿಯೋ ಮಾಡ್ಕೊಳ್ಳಿಲ್ಲ ಅವ್ರು ಬಂದಿದ್ದು. ಅವ್ರು ಹೋದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡಿಕೊಂಡೆ. ಅವ್ರು ಇದ್ದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅವ್ರು ಹೋದ್ಮೇಲೆ ಈಗ ನೋಡಿರಿ, ಅದು ಶನಿವಾರದ ವ್ಲಾಗ್, ಇದು ಸಂಡೇ. ಒಂದು ದಿವಸ ನಮ್ಮ ಮನೇಲೇ ಇದ್ದರು ಅವರು, ಗಂಡ ಹೆಂಡತಿ ಮಕ್ಕಳು. ಶನಿವಾರ ದಿವಸ ನಮ್ಮ ಮನೇಲೇ ಇದ್ದು ಒಂದಿನ ಇದ್ದು ಹೋದರು. ಅವರು ಹೋದ್ಮೇಲೆ ಮಧ್ಯಾಹ್ನ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಇದು ಸೋಮವಾರದ ಲಾಗು ಫ್ರೆಂಡ್ಸು. ನಾನು ಶೇರ್ ಮಾಡಿಕೊಂಡಿದ್ದು ಸಂಡೇ ಲಾಗು ಮತ್ತು ಸೋಮವಾರದ ಲಾಗು ನೋಡ್ಬೋದು. ಸೋಮವಾರ ದಿವಸ ಲೇಟ್ ಆಯಿತು ಪೂಜೆ ಮಾಡೋದು. ಸಂಕ್ರಾಂತಿ ಹಬ್ಬ ಅಂತರ ನಾವು ಮಾಡೋಂಗಿಲ್ಲ, ಬಟ್ ಏನಪ್ಪ ಅಂದರೆ ಪೂಜೆ ಅಂತರ ಮಾಡಲೇಬೇಕಾಗತ್ತೆ ನೋಡಿರಿ. ಹಾಗಾಗಿ ಪೂಜೆಗೆ ಎಲ್ಲ ತಿಕ್ಕೊಂಡಾಗತ್ತೀನಿ. ಹಲ್ಲು ನೋಡ್ಬೋದು, ಮುಖ ಎಲ್ಲ ಬಾತ್ಬಿಟ್ಟೈತಿ ನಂದು. ನಮ್ಮ ತಂಗಿ ಚಪಾತಿ ಮಾಡೋಕ್ಕೆ ಚಪಾತಿ ಹಿಟ್ಟನ್ನಾದಕ್ಕತ್ತ, ಮತ್ತು ಪಲ್ಯನೂ ಕೂಡ ಮಾಡಿದ್ಲು. ನೀನು ಪೂಜೆಗೆಲ್ಲ ರೆಡಿ ಮಾಡ್ಕೋಯಕ್ಕೆ ನಾನು ಅಡುಗೆ ಮಾಡ್ತೀನಿ ಅಂತಂದು ಅಕ್ಕಿ ಪಲ್ಯ ಮಾಡಿ ಹಿಟ್ಟು ನಾದ್ಕೊಳಕ್ಕೆ ಹಿಟ್ಟು ಸಾಂಗಿ ಹಿಡ್ಯಾಕತ್ತಿದ್ಲು. ನೋಡ್ಬೋದು, ಇಬ್ಬರು ಸೇರ್ ಮಾಡ್ಕೊಂಡು ಮಾಡ್ತೀವಿ ಕೆಲಸನ ಒಂದೊಂದು ಟೈಮಲ್ಲಿ. ಒಂದೊಂದು ಟೈಮಲ್ಲಿ ಅಕ್ಕಿಗೆ ಸುಸ್ತಾಗಿರ್ತೈತಿ, ಮಗ ರಾತ್ರಿ ಮಕ್ಕೊಳಕ್ಕೆ ಬಿಡೋಂಗಿಲ್ಲ. ಆವಾಗ ಹೆಂಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀವಿ ಫ್ರೆಂಡ್ಸ್. ನೋಡ್ಬೋದು, ಒಗ್ಗರಣೆಗೆ ಎಲ್ಲ ಕೊಟ್ಟು ಇಟ್ಟಾಳೆ ಈಗ ಹೀರಿಕಾಯಿ ಪಲ್ಯನ. ಎತ್ತಾರ ನೋಡಿರಿ, ಆಟ ಆಡ್ತಾ ಇದ್ದಾನೆ. ನನ್ನ ಹಲ್ಲು ಅಂತೂ ತುಂಬ ವಿಪರೀತ ಆಗಿಬಿಟ್ಟಿತ್ತು ಆವತ್ತು ಸಂಕ್ರಾಂತಿ ಹಬ್ಬದ ದಿವಸ. ಅದು ಹಲ್ಲು ಯಾಕೆ ಬಂತು ಅಂದರೆ, ಇಷ್ಟಪಟ್ಟು ಶೇಂಗಾದ ಹೋಳಿಗೆ ಮಾಡಿದ್ದೆ. ಆ ಶೇಂಗಾದ ಹೋಳಿಗೆನ ಒಂದೇ ಒಂದು ತಿಂದೆ ನೋಡಿರಿ. ಅವರು ನಮ್ಮ ಗೀತಾರ ಬಂದಾಗ ಅವ್ರಿಗೆಲ್ಲ ಹಾಕಿಕೊಟ್ಟಿದ್ವಲ್ಲ, ಆವಾಗ ನಾನು ಒಂದು ತಿಂದೆ. ಅದು ತಿಂದ ತಕ್ಷಣ ಮುಖ ಉಬ್ಬಿಕೊಂಬಿಡ್ತು, ಗಲ್ಲ ಒಸಡಿ ಅಂತಾರೆ ನೋಡಿರಿ, ಅದು ಉಬ್ಬಿ ಮುಖ ಒಂಥರ ಅಸಹ್ಯ ಆಗಿಬಿಡ್ತು ನನಗೆ ಆವತ್ತು ಹಬ್ಬ. ಅದ್ರಾಗ ಮಾಡಿದೆ, ಮತ್ತು ಇನ್ನೇನು ಮಾಡೋದು, ಅಷ್ಟೊಂದು ನೋವಿರಲಿಲ್ಲ, ಬಟ್ಟು ಬಾವು ಬಂದುಬಿಡ್ತು ಇದ್ದಕ್ಕಿದ್ದಂಗೆ. ಮತ್ತು ಇನ್ನು ಪೂಜೆ ಮಾಡೋದು ಬಿಟ್ಟರೆ ಇನ್ನು ಹಂಗೆ ಮುಂದೆ ಹಾಕ್ಕೊತ ಹೋಗುತ್ತಾ ಹಬ್ಬ ಮಕ್ಕಳದು ಮನ್ಯಾಗ ಅಂತೇಳ್ಬಿಟ್ಟು ಮಾಡಾಕತ್ತಿದ್ದೆ. ಈಗೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ಬೋದು, ಪೂಜೆ ಮಾಡಿದ್ದು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಪೂಜೆ. ಈಗ ಕಾಯಿನೂ ಕೂಡ ಒಡೆದಿದ್ದೆ, ಅಮಾಸಿ ಪೂಜೆನೂ ಮಾಡಿದ್ದಿಲ್ಲ ನಾನು, ಆವಾಗ ಪೂಜೆ ಮಾಡೋ ಹಂಗಿರಲಿಲ್ಲ ಅಮಾಸಿ ದಿವಸ. ಹಂಗಾಗಿ ಇನ್ನೇನು ಸೋಮವಾರ ದಿವಸ ಸಂಕ್ರಾಂತಿ ಹಬ್ಬ ಐತಲ್ಲ ಅಂಥೇಳ್ಬಿಟ್ಟು ಬಿಟ್ಟಿದ್ದೆ. ಕಾಯಿ ಒಡೆದು ಕಾಯಿ ಕಳಸ ಕುಂದರ್ಸಿ ಲಕ್ಷ್ಮಿ ಕುಂದರ್ಸಿ ಪೂಜೆ ಮಾಡಿದ್ದೆ ಫ್ರೆಂಡ್ಸ್. ಹಣ್ಣು ಬರೀ ಎರಡು ಹಣ್ಣು ತೊಗೊಂಬಂದಿದ್ದರು ಬಾಳೆಹಣ್ಣು. ಆಮೇಲೆ ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ, ಎಳ್ಳು ಬೆಲ್ಲ ಇತ್ತು. ಆಮೇಲೆ ನಾನು ಪೂಜೆ ಮಾಡಿದ್ದಾದಮೇಲೆ ನಮ್ಮಿತ್ತ ಫ್ರಿಜ್ಜಲ್ಲಿ ಇತ್ತದು, ಹೋದ ವರ್ಷ ತಂದಿದ್ದು ಹಂಗೆ ಮಿಕ್ಕಿತ್ತದು, ಅದು ಹಂಗೆ ಏತಿಕ್ಕಿದ್ದೆ ನಾನು ಬರುತ್ತಾ ಅಂತೇಳ್ಬಿಟ್ಟು. ಮತ್ತು ನಮ್ಮಿತ್ತ ಇಲ್ಲೈತೆ ಮಾ ಅದನ್ನು ದೇವ್ರ ಮುಂದೆ ಇಡಲೇ ಅಂದ್ಲು. ಆಯ್ತಮ್ಮ ಇಡು ಅಂತಂದೆ, ಇಟ್ಟಿದ್ಲಕ್ಕೆ ಎಳ್ಳು ಬೆಲ್ಲ. ಅದಾದಮೇಲೆ ಈಗ ನೋಡ್ಬೋದು, ಪೂಜೆ ಆದಮೇಲೆ ಈಗ ನಾನು 1 ಲೀಟ್ರ್ ಹಾಲನ್ನು ಕುದಿಯಾಕಿಟ್ಟೀನಿ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡ್ಕೋಬೇಕು ಪಾಯಸಕ್ಕೆ. ಆಮೇಲೆ ಇವನ್ನ ಹುರಿಯಾಕತ್ತೀನಿ, ಏನಪ್ಪ ಅಂದರೆ ಶಾವ್ಗೆ ಹುರಿಯಾಕತ್ತೀನಿ. ಶೇಂಗಾದ ಹೋಳಿಗೆ ಮಾಡಿದ್ದೆ, ಅದು ಇತ್ತು, ಮತ್ತು ಪಾಯಸನೂ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಪಾಯಸನೂ ಮಾಡಿದೆ ಫ್ರೆಂಡ್ಸ್. ಅವತ್ತು ಚೆನ್ನಾಗಿ ಬಂದಿತ್ತು ಪಾಯಸ. 1 ಲೀಟ್ರ್ ಹಾಲಿಂದ ಮಾಡಿದ್ದೆ, 1/2 ಲೀಟ್ರಿಂದ ಹಾಲಿಂದ ಮಾಡಿದ್ರೆ ಎಲ್ಲರಿಗೂ ಸಾಲ್ತಿದ್ದಿಲ್ಲ, ಮತ್ತು ತಿಂದಂಗೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ನಮ್ಮ ತಂಗಿ ಗಂಡ 1 ಲೀಟ್ರ್ ಹಾಲು ತೊಗೊಂಬಂದಿದ್ರು, ಸ್ಪೆಷಲ್ ಹಾಲು, ಗ್ರೀನ್ ಕಲರ್ ಬರುತ್ತೆ ನೋಡಿರಿ, ಗಟ್ಟಿ ಇರುತ್ತದೆ, ಅದನ್ನು ಮಾಡಾಕತ್ತಿದ್ದೆ ನೋಡಿರಿ. ಮತ್ತು ಹುರಿದಿದ್ದು ಯಾವಾಗಲೂ ಸ್ಟಾಕ್ ಇರ್ತಿದ್ದು ಮನ್ಯಾಗ, ಖಾಲಿಯಾಗಿತ್ತು. ಮತ್ತು ಇನ್ನು ಪ್ಲೇನ್ ಇತ್ತು, ಅದನ್ನು ಹುರ್ಕೊಂಡೆ ನಾನು ಫ್ರೈ ಪ್ಯಾನ್ ಒಳಗೆ. ಚೆನ್ನಾಗಿರುತ್ತೆ ಪಾಯಸ, ಎಲ್ಲರಿಗೂ ಇಷ್ಟ ಆಕೈತಿ ಮನೆಯಾಗ. ನೋಡ್ಬೋದು ಮುಖ ಹೆಂಗೈತೆ ಫ್ರೆಂಡ್ಸು. ಈಗ ಪಾಯಸನೂ ರೆಡಿ ಆಯಿತು, ಮತ್ತು ನಮ್ಮ ತಂಗಿ ಚಪಾತಿ ಪಲ್ಯ ಮಾಡಿದ್ಲು, ಅನ್ನ ಮತ್ತು ಸಾಂಬಾರನೂ ಕೂಡ ಇತ್ತು. ಅದು ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ನೋಡ್ಬೋದು ಊಟ ಹಾಕಿ ಕೊಡಾಕತ್ತಾಳ, ನಾನು ನವ್ಯಾಗ ಊಟ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೆ. ನೋಡಿರಿ ಪಾಯಸ ಎಷ್ಟು ಚೆನ್ನಾಗಿ ಬಂದೈತಿ, ಏನು ಕಲರ್ ಹಾಕಿಲ್ಲ ಏನಿಲ್ಲ, ಆದ್ರೂ ಅದು ತುಪ್ಪ ಒಗ್ಗರಣೆ ಕೊಟ್ಟಿದ್ದು ನೋಡಿರಿ, ಗೋಡಂಬಿ ದ್ರಾಕ್ಷಿ, ಅದರದ್ದು ಕಲರು ಫ್ರೆಂಡ್ಸ್ ಸಖತ್ತಾಗಿತ್ತು. ಹದುವಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ. ಬರೀ ಮತ್ತು ಗೋಡಂಬಿ ಮತ್ತು ಬಾದಾಮಿ ಅಷ್ಟ ಒಗ್ಗರಣೆ ಕೊಟ್ಟೀನಿ, ಏಲಕ್ಕಿ ಹಾಕಿನಿ, ಗಸಗಸೆ, ಕಾಯಿ ತುರಿನೂ ಕೂಡ ಹಾಕಿಲ್ಲ ನಾನು, ಗಸಗಸೆ ಹಾಕಿನಿ, ಶಾವ್ಗೆ ಇಷ್ಟೇ ಫ್ರೆಂಡ್ಸ್.
ಸಕ್ಕರೆ ರುಚಿಗೆ ತಕ್ಕಷ್ಟು, ನಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ರಿ ಅಷ್ಟು. ಸ್ವಲ್ಪ ಸ್ವೀಟ್ ಕಡಿಮೆ ಆಗೈತಿ ಅಂದರು, ಬಟ್ ನಮಗೆ ಕರೆಕ್ಟ್ ಆಗಿತ್ತು. ನಮ್ಮ ತಂಗಿ ಗಂಡಗ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು. ನಾನು ಯಾವಾಗಲೂ ಕರೆಕ್ಟಾಗಿ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿದ್ದೆ. ಮತ್ತು ಮರುದಿನ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬಿಸಿ ಮಾಡಿಟ್ಟಿದ್ದೆ. ಆಮೇಲೆ ಮತ್ತೆ ಮಧ್ಯಾಹ್ನ ಕೂಡ ತಿಂದರು, ಚೆನ್ನಾಗಾಗಿತ್ತು, ಭಾಳನೂ ಇತ್ತು. ಈಗ ನೋಡ್ಬೋದು ಸಂಕ್ರಾಂತಿ ಹಬ್ಬ ಇತ್ತ ಅಂತ ನಾನು ಪಾಯಸ ಮಾಡಿದ್ದೆ. ಆಮೇಲೆ ಅನ್ನ, ಚಪಾತಿ, ಪಲ್ಯ, ಬ್ಯಾಳಿ ಸಾರು ಮಾಡಿದ್ದೆ, ಅದೆಲ್ಲ ಇತ್ತು ಫ್ರೆಂಡ್ಸು. ಹಬ್ಬ ಸಿಂಪಲ್ಲಾಗಿ ಮಾಡಿದ್ವಿ, ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಹಬ್ಬನ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಮನೆಯವ್ರ ಮೈದನ್ನ ತೀರ್ಕೊಂಡಾನ, ಹಾಗಾಗಿ ನಮ್ಮ ಮನೆಯವರ ತಮ್ಮ ತೀರ್ಕೊಂಡಾನ ನಮ್ಮ ಮೈದನ್ನ, ಹಾಗಾಗಿ ಒಂದು ವರ್ಷ ಆಗೋವರೆಗೂ ಯಾವುದೇ ಹಬ್ಬ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ. ಹಂಗಾಗಿ ಮಾಡ್ತಾ ಇಲ್ಲ ನಾವು ಹಬ್ಬನ, ಸುಮ್ಮನೆ ಪೂಜೆ ಮಾಡೋದು, ಸ್ವೀಟ್ ಮಾಡ್ಕೊಂಡು ತಿಂತೀವಿ. ಗ್ರ್ಯಾಂಡಾಗಿ ಹಬ್ಬನ ಆಚರಿಸೋಕ್ಕಾಗಿಲ್ಲ. ನಾವೇಗ ತಿನ್ನಿಸ್ತಾ ಇದ್ದೆ ಚಪಾತಿ, ಹಂಗೆ ನಾನು ತಿನ್ನಬೇಕಂದೆ, ಬಟ್ ನನಗೆ ಬಾಯಿ ಒಟ್ಟು ತಿನ್ನಿಸಿಕೊಡಲಿಲ್ಲ, ಅಷ್ಟು ನೋವಾಗಿತ್ತು. ಇವಾಗ ಪರವಾಗಿಲ್ಲ, ನೋವು ಕಡಿಮೆ ಆಗೈತೆ ಫ್ರೆಂಡ್ಸು. ನಮ್ಮ ಎತ್ತರ ಒಂದು ತರಲೆ ತುಂಟಾಟ ನಡೀತಾ ಇರ್ತೈತಿ ಮನ್ಯಾಗ, ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರ್ತೀವಿ ಅವನದು ಆಟ ಪಾಠ ನೋಡಿಕೊಂಡು. ಇನ್ನು ಚಿಕ್ಕವನಂತೂ ಅವಂಗೆ ಈಗ 3.5 ತಿಂಗಳದ್ದು ಇಂಜೆಕ್ಷನ್ ಹಾಕಿಸೀವಿ. ಅವಂಗೊಂದು ಸ್ವಲ್ಪ ಜ್ವರ ಬಂದವು ಫ್ರೆಂಡ್ಸು, ಸಣ್ಣ ಪಾಪುಗೆ ಇಂಜೆಕ್ಷನ್ ಹಾಕಿಸಿರೋದ್ರಿಂದ. ಇಷ್ಟೆಲ್ಲ ಆಯಿತು ಸಂಕ್ರಾಂತಿ ಹಬ್ಬ, ಚಲೋ ಆಗೈತಿ ಅಂತ ಹೇಳಾಗತ್ತಿದ್ರು ನಮ್ಮ ಮನೆಯವರು. ನೋಡ್ರಿ ತಿನ್ನಕ್ಕೆ ಬರುವಲ್ದು, ಬಾಯಿ ಬಾತ್ಬಿಟ್ಟಿತ್ತು. ಅದ್ರಾಗ ಕಷ್ಟಪಟ್ಟು ತಿಂತಾ ಇದ್ದೆ. ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗೈತಿ. ನಾಳೆ ಶನಿವಾರ ಐತೆ ನೋಡ್ರಿ, ಅಂದರೆ ಈ ವಿಡಿಯೋ ಶನಿವಾರ ಅಪ್ಲೋಡ್ ಮಾಡ್ತೀನಿ, ಅವತ್ತ ಹೋಗಿ ತೋರಿಸ್ಕೊಂಬರ್ತೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.